ಬ್ರಷ್ ಟೂತ್ ಪೇಸ್ಟ್ ಅಲ್ಲಿ ಹಲ್ಲುಚ್ತಾ ಇದ್ಯಾ? ಮುಗೀತು ನಿನ್ ಕಥೆ, ಗುರುಗಳ ಮನ್ಸ್ನ ಗೆದ್ದಂಗೆ. ಯಾಕೆ ಅಪ್ಪನ್ಗೆ ಇದೆಲ್ಲ ಇಷ್ಟ ಆಗಲ್ಲ, ಹಳೆ ಕಾಲದ ಪದ್ಧತಿ ನಿಯಮಗಳೇ ಅವ್ರಿಗಿಷ್ಟ. ಅದಕ್ಕೆ ಅದನ್ ಎಸಿ ಇದ್ರಲ್ ವಸಿ, ಇದ್ರಲ್ಲಿ ಉಜ್ಜಿದ್ರೆ ವಸಡು ಹಾಳಾಗಲ್ಲ, ಹಲ್ಗಳು ಸವಿಯಲ್ಲ, ಗಂಟ್ಲಿಗೂ ಒಳ್ಳೇದು. ತಗೋ ಕೊಡಿಲಿ. ಗುರುಗಳನ್ನ ಗೆಲ್ಲೋದಕ್ಕೆ ಇದೇ ನನ್ ಮೊದಲನೇ ಮೆಟ್ಲಾಗ್ಲಿ. ಗುರುಗಳ ಮನ್ಸು ನೆನಪಿದ್ಯಲ್ಲ, ಉಜ್ಜು ಉಜ್ಜು. ಇನ್ನು ಯಾವ ಕಾಲದಲ್ಲಿ ಇದ್ಯೋ ಹುಡುಗ, ಬೇವಿನ ಕಡ್ಡಿಯಿಂದ ಹಲ್ಲುಸ್ತಿಯಲ್ಲ. ನಿಮಗ್ ಗೊತ್ತಿಲ್ವ ಮಾವ, ಬೇವಿನ ಕಡ್ಡಿಲಿ ಹಲ್ಲುಜ್ಜಿದ್ರೆ ಒಸಡು ಹಾಳಾಗಲ್ಲ, ಹಲ್ಲುಗಳು ಸವಿಯಲ್ಲ, ಗಂಟ್ಲಿಗೂ ಒಳ್ಳೇದು. ಪರವಾಗಿಲ್ವೇ, ನಿನ್ ಅಮ್ಮ ನಿನ್ಗೆ ಹಳೆಯ ಪದ್ಧತಿಗಳನ್ನೆಲ್ಲ ಹೇಳ್ಕೊಟ್ಟು. ನೀವು ಹೇಳ್ಕೊಡ್ತೀರಾ? ಏನನ್ನ? ಏಯ್, ನಾನು ಹೇಳಿದ್ದನ್ನೆಲ್ಲ ಹೇಳಿ ಅಪ್ಪನ ಹತ್ರ ಗಿಟ್ಟಿಸ್ಕೊಂಡ್ಬಿಟ್ಯಾ? ತುಂಬಾ ಉಪಕಾರ ಆಯ್ತು, ಅವಾಗಿವಾಗ ತಮ್ಮ ಅಮೂಲ್ಯವಾದ ಸಲಹೆಯನ್ನ ಕೊಡ್ತಾ ಇರಿ. ಕೊಡೋಣ ಕೊಡೋಣ, ಅದಕ್ಕೇನಂತೆ, ಸಲಹೆ ತಾನೆ ದುಡ್ಡ ಕಾಸ. ಅರೆ, ಎಲ್ಲಿ ಹೊರಟೆ? ಸ್ನಾನಕ್ಕೆ. ಸ್ನಾನಕ? ಈಗ ತಾನೇ ನನ್ನ ಹತ್ರ ಸಲಹೆ ಕೇಳ್ದೆ, ಇನ್ನೊಂದು ಕೊಡ್ತೀನಿ ಕೇಳು. ಸರಿ ಹೇಳು. ತಣ್ಣೀರ್ನ ಮೈ ಮೇಲೆ ಹಾಕೊಂಡ್ರೆ ಮೈ ಗಟ್ಟಿ ಆಗುತ್ತೆ, ಯಾವ ರೋಗನೂ ಸುಲಭವಾಗಿ ಮೈಗಂಟಲ್ಲ. ಸರಿ ಬಿಡು, ನಾನು ಯಾಕೆ ನಿನಗೆ ಹೇಳಿ, ನೀನ್ ಅಪ್ಪನ ಹತ್ರ ಪಾಠ ಒಪ್ಪಿಸ್ಬಿಟ್ಟು ಶಭಾಷ್ಗಿರಿ ಗಳಿಸ್ಕೊಂಡ್ಬಿಡ್ತೀಯ. ನಾನ್ ಶಭಾಷ್ಗಿರಿ ಗಳಿಸ್ಕೊಂಡ್ರೆ ಇವಳಿಗೇನೋ. ರಾಮ ರಾಮ ರಾಮ. ಇದೇನೋ ಶಂಕರ, ತಣ್ಣೀರ ಸ್ನಾನ ಮಾಡ್ತಿದ್ಯಾ? ಇಲ್ಲ ಅತ್ತೆ. ನೋಡಪ್ಪ, ಶೀತ ಜ್ವರ ಬಂದ್ರೆ ಯಾರ್ ನೋಡ್ಕೋತಾರೆ? ಮೊದ್ಲು ಹೋಗಿ ತಲೆ ಒರೆಸ್ಕೋ, ಹೋಗು. ಏನ್ ಹುಡುಗರು, ಏನು ಯಾಕೆ ಹಿಂಗ್ ಮಾಡ್ತಾರೆ? ಬಿಸಿನೀರಿಟ್ಟಿದ್ಯಾಕ್ಷಿ? ನಾನು ಆಗ್ಲೇ ಹೇಳಿದೆ ತಣ್ಣೀರ ಸ್ನಾನ ಮಾಡಬೇಡ ಅಂತ, ಕೇಳಿದ್ಯಾ? ತಗೋ, ನಿನಗೋಸ್ಕರ ಒಣಶುಂಠಿ ಕಷಾಯ ಮಾಡಿದ್ದೀನಿ. ಇದನ್ನ ಮೂರು ಹೊತ್ತು ತಗೊಂಡ್ರೆ ನೆಗಡಿ ಶೀತ ಕೆಮ್ಮು ಎಲ್ಲ ಬೇಗ ವಾಸಿ ಆಗೋಗುತ್ತೆ. ತಗೋ. ಅವನಿಜ ಮಾತು ಕೇಳಿ ನನಗೆ ಈ ಸ್ಥಿತಿ ಬಂದಿದೆ ಅತ್ತೆ. ಅವಳಿಗೆ ಏನ್ ಮಾಡ್ತೀನಿ ನೋಡಿ. ಹೌದಾ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ ನೋಡು.